ಇಳಿಸಿ ಕೈ ಹಿಡಿದ ಪ್ರಭಾವಿ ಜೆಡಿಎಸ್ ಮುಖಂಡ. ಜೆಡಿಎಸ್ ಭದ್ರಕೋಟೆಯಲ್ಲಿ ದಳಪತಿಗಳಿಗೆ ಬಿಗ್ ಶಾಕ್ ಇದು. ಜೆಡಿಎಸ್ಗೆ ಗುಡ್ ಬೈ ಹೇಳಿದ್ದಾರೆ ರೇವಣ್ಣ ಹಾಗೂ ದೇವೇಗೌಡರ ಆಪ್ತ ದೇವರಾಜು ಅವರು. ಕೆಆರ್ ಪೇಟೆ ಜೆಡಿಎಸ್ ಮುಖಂಡ ಬಿ ಎಲ್ ದೇವರಾಜು ಅವರು ಕಳೆದ ಉಪಚುನಾವಣೆಯಲ್ಲಿ ಜೆಡಿಎಸ್ ನಿಂದ ಸ್ಪರ್ಧೆ ಮಾಡಿದ್ರು. ನಾರಾಯಣ ಗೌಡ ವಿರುದ್ಧ ಅವರು ಸೋಲನ್ನ ಅನುಭವಿಸಿದ್ರು. ಆದ್ರೆ ಈ ಬಾರಿ ಜೆಡಿಎಸ್ ನಿಂದಲೇ ಅವರಿಗೆ ಟಿಕೆಟ್ ಸಿಗಬೇಕು ಅನ್ನುವಂತಹ ಆಕಾಂಕ್ಷೆ ಇತ್ತು. ಆದ್ರೆ ಜೆಡಿಎಸ್ ನಿಂದ ಬೇರೆ ಅಭ್ಯರ್ಥಿಯನ್ನ ಈಗಾಗಲೇ ಮಂಜು ಅವರನ್ನ ಘೋಷಣೆ ಮಾಡಿದ್ದಾರೆ. ಕುಮಾರಸ್ವಾಮಿ ಅವರು ಅವರಿಗೆ ಟಿಕೆಟ್ ನೀಡಲಾಗಿದೆ. ಸೊ ಹಾಗಾಗಿ ಅವರು ಬಂಡಾಯ ಎದ್ದು ಕಾಂಗ್ರೆಸ್ ಸೇರ್ಪಡೆಗೊಳ್ತಿದ್ದಾರೆ. ಅವರ ಜೊತೆ ಒಂದಿಷ್ಟು ನಾಯಕರು ಕೂಡ ಕಾಂಗ್ರೆಸ್ ಸೇರ್ಪಡೆಗೊಂಡಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ನ್ಯೂಸ್ ಫಸ್ಟ್ ನಿಮ್ಮ ಕ್ಷೇತ್ರದಲ್ಲಿ ಏನ್ ಕಾರ್ಯಕ್ರಮ ಮಾಡ್ತಾ ಇದೆ, ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಕ್ಕೂ ಕೂಡ ನಾವು ಹೋಗ್ತಾ ಇದೀವಿ. ನಾವು ಕೂಡ ಕೆಆರ್ ಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ ಹೋಗಿದ್ವಿ. ಆ ಸಂದರ್ಭದಲ್ಲಿ ನಮಗೆ ಈ ಸ್ಪಷ್ಟ ಚಿತ್ರಣ ಅಲ್ಲಿ ಲಭ್ಯವಾಗಿತ್ತು. ಸುಮಾರು 30 ವರ್ಷಕ್ಕಿಂತ ಅಧಿಕ ಜೆಡಿ ಫ್ರೀಡಂ ಆಪಲ್ ಕಲ್ತು ಹ್ಯಾಂಡ್ ಬ್ಯಾಗ್ ತಯಾರಿ ಮಾಡ್ತಿದ್ದೀರಾ, ಹಾಗಾದ್ರೆ ನಿಮ್ಮ ಬ್ಯಾಗ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಎಸ್ ಪಕ್ಷದಲ್ಲೇ ಬಿ ಎಲ್ ದೇವರಾಜು ಅವರು ಇದ್ರು, ಪಕ್ಷಕ್ಕೋಸ್ಕರ ಅವರು ಕೆಲಸ ಮಾಡಿದ್ದಾರೆ. ಆದ್ರೆ ಇವಾಗ ಅವರು ಜೆಡಿಎಸ್ ಇಂದ ಟಿಕೆಟ್ ಬಯಸಿದ್ರು. ಆದ್ರೆ ಜೆಡಿಎಸ್ ಇಂದ ಟಿಕೆಟ್ ಯಾವಾಗ ಅವರಿಗೆ ಸಿಗ್ಲಿಲ್ಲ ಅವಾಗ ಕೋಪಗೊಂಡ್ರು. ಈಗ ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ. ಆದ್ರೆ ಇದು ಬಿಜೆಪಿ ಪಕ್ಷಕ್ಕೆ, ಜೆಡಿಎಸ್ ಪಕ್ಷಕ್ಕೆ ಸದ್ಯಕ್ಕೆ ಕೆಆರ್ ಪೇಟೆಯಲ್ಲಿ ದೊಡ್ಡ ಮಟ್ಟದ ಶಾಕ್ ಇದು. ಕೆಆರ್ ಪೇಟೆ ಜೆಡಿಎಸ್ ಆಕಾಂಕ್ಷಿ ಆಗಿದ್ರು ದೇವರಾಜು ಅವರು. ಕಳೆದ ಬಾರಿ ಜೆಡಿಎಸ್ ಇಂದ ಬೈ ಎಲೆಕ್ಷನ್ ಸಂದರ್ಭದಲ್ಲಿ ಅವರು ಸ್ಪರ್ಧೆ ಮಾಡಿದ್ರು. ಆದ್ರೆ ನಾರಾಯಣಗೌಡ ವಿರುದ್ಧ ಅವರು ಸೋಲು ಅನುಭವಿಸಿದ್ರು. ಆದ್ರೆ ಎಚ್ ಟಿ ಮಂಜು ಅವರು ಕೂಡ ಕಳೆದ ಬಾರಿ ಟಿಕೆಟ್ ಬೇಕು ಅಂತ ಕೇಳ್ತಾ ಇದ್ರು. ಆದ್ರೆ ಈ ಬಾರಿ ಅವರಿಗೆ ಟಿಕೆಟ್ ಘೋಷಣೆ ಮಾಡಿದ್ದಾರೆ ಕುಮಾರಸ್ವಾಮಿ ಅವರು. ಸೊ ಹಾಗಾಗಿ ದೇವರಾಜು ಅವರಿಗೆ ಅಫ್ಕೋರ್ಸ್ ಬೇಜಾರಾಗೇ ಆಗಿರುತ್ತೆ. ಸೊ ಹಾಗಾಗಿ ಅವರು ಜೆಡಿಎಸ್ ತೊರೆದು ತೆನೆ ಇಳಿಸಿ ಇದೀಗ ಕೈ ಹಿಡಿದಿದ್ದಾರೆ. ಬಿ ಎಲ್ ದೇವರಾಜು ಅವರು ಪಕ್ಷದಿಂದ ಅಸಮಾಧಾನಗೊಂಡಿದ್ದಾರೆ, ಜೆಡಿಎಸ್ ನಾಯಕರಿಂದ ಅಸಮಾಧಾನಗೊಂಡಿದ್ದಾರೆ ಅನ್ನುವಂತ ಮೆಸೇಜ್ ಅನ್ನ ಪದೇ ಪದೇ ರವಾನೆ ಮಾಡೋದಕ್ಕೆ ಜೆಡಿಎಸ್ ನಾಯಕರಿಗೆ ಪ್ರಯತ್ನ ಪಟ್ಟರು. ಅವರು ಬಂಡಾಯದ ಸಭೆಯನ್ನೂ ಕೂಡ ಮಾಡಿದ್ರು. ನನಗೆ ಟಿಕೆಟ್ ನೀವು ಅನೌನ್ಸ್ ಮಾಡಿಲ್ಲ, ನೀವು ಅನೌನ್ಸ್ ಮಾಡದೇ ಇದ್ರೆ, ಅದರ ಬದಲಾವಣೆ ಏನಾದರೂ ಆಗದೇ ಇದ್ರೆ ನಾನು ಕಾಂಗ್ರೆಸ್ಗೆ ಹೋಗ್ತೀನಿ ಅನ್ನುವಂಥ ಸಂದೇಶವನ್ನ ಪದೇ ಪದೇ ಅವರು ರವಾನೆ ಕೂಡ ಮಾಡಿದ್ರು. ಆದ್ರೆ ಇಷ್ಟೆಲ್ಲ ಮಾಡಿದ್ರು ಕೂಡ ದೇವರಾಜು ಅವರನ್ನ ಜೆಡಿಎಸ್ನಲ್ಲಿ ಉಳಿಸಿಕೊಳ್ಳುವಂತಹ ಪ್ರಯತ್ನ ಜೆಡಿಎಸ್ ವರಿಷ್ಠರಿಂದ ಆಗಲಿಲ್ಲ. ದೇವರಾಜು ಅವರು ದೇವೇಗೌಡರಿಗೆ ರೇವಣ್ಣನವರಿಗೆ ಆಪ್ತರು ಕೂಡ ಹೌದು. ಸೊ ಇಷ್ಟೆಲ್ಲ ಬೆಳವಣಿಗೆ ಆದ ನಂತರ ನನ್ನ ಇಷ್ಟೆಲ್ಲ ಪ್ರಯತ್ನ ಆದರೂ ಕೂಡ ಜೆಡಿಎಸ್ನಲ್ಲಿ ಮಣೆ ಹಾಕ್ತಾ ಇಲ್ಲ ಅಂತ ಹೇಳಿ ಬೇಸರಗೊಂಡು ಇದೀಗ ಕಾಂಗ್ರೆಸ್ ಸೇರ್ಪಡೆಗೊಂಡಿದ್ದಾರೆ. 2 ಬಾರಿ ಬಂಡಾಯ ಸಭೆಯನ್ನು ಕೂಡ ನಡೆಸಿದ್ದಾರೆ. ಆದರೆ ಡೋಂಟ್ ಕೇರ್ ಅಂದಿದ್ದಾರೆ ಅಲ್ಲಿನ ಜೆಡಿಎಸ್ ನಾಯಕರು. ಜೆಡಿಎಸ್ ವರಿಷ್ಠರ ನಡೆಗೆ ಬೇಸತ್ತು ಇವತ್ತು ಜೆಡಿಎಸ್ಗೆ ಗುಡ್ ಬೈ ಹೇಳಿದ್ದಾರೆ. 35 ವರ್ಷಗಳಿಂದ ಪ್ರಭಾವಿ ನಾಯಕರಾಗಿ ಆ ಭಾಗದಲ್ಲಿ ದೇವರಾಜು ಅವರು ಗುರುತಿಸಿಕೊಂಡಿದ್ರು. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.